ರಾಜ್ಯಪಾಲ ಸೀಕ್ರೆಟ್ ರಿಪೋರ್ಟ್ ರೀಚ್ ಆಗಿದೆ ಕೇಂದ್ರದ ಗೃಹ ಇಲಾಖೆಯನ್ನ ಒಂದು ಪಡದ ರಹಸ್ಯ ವರದಿಯನ್ನ ರಾಜ್ಯಪಾಲ ಸಲ್ಲಿಸಿದ್ದಾರೆ ಕರ್ನಾಟಕ ವಿಧಾನಸಭೆಯಲ್ಲಿ ವಿಶ್ವಾಸಮತ ಸಾಬೀತುಪಡಿಸುವ ಪ್ರಕ್ರಿಯೆ ವಿಚಾರದಲ್ಲಿ ತನ್ನ ಆಜ್ಞೆಯನ್ನ ಉಲ್ಲಂಘಿಸಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಮಾಡಿರಬಹುದು ಕೇಂದ್ರದ ಗೃಹ ಇಲಾಖೆಗೆ ರಾಜ್ಯಪಾಲರು ರಹಸ್ಯವಾಗಿ ಮುಚ್ಚಿದ ಲಕೋಟೆಯ ಒಳಗಡೆ ಈ ಒಂದು ರಿಪೋರ್ಟ್ ಅನ್ನು ಅವರು ಸಲ್ಲಿಸಿರುತ್ತಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಪ್ರಕಾರವೇ ಆಡಳಿತ ನಡೆಯತಾ ಇಲ್ಲ ಇಲ್ಲಿ ರಾಜ್ಯಪಾಲ ಆದೇಶವನ್ನ ಮಾಡಿದೆ ನಿನ್ನೆ ಅಷ್ಟೇ ನಾವು ಒಂದು ಸಂದೇಶವನ್ನ ಕಳಿಸಿದ್ವಿ ಸ್ಪೀಕರ್ ಅವರಿಗೆ ಸ್ಪೀಕರ್ ಅವರು ಸದನದಲ್ಲಿ ಓದಿದ್ರು ನಿನ್ನೆ ಕೂಡ ವಿಶ್ವಾಸಮತ ಮಂಡನೆ ಆಗಲಿಲ್ಲ ಸೋ ನಾನು ನಿನ್ನೆ ಸಂಜೆನೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನದ 1 ಗಂಟೆ 30 ನಿಮಿಷದ ಒಳಗಾಗಿ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮುಗಿಯಬೇಕು ಮತಕ್ಕೆ ಹಾಕಿರಬೇಕು ಅಂತ ನಾನು ಒಂದು ಆದೇಶವನ್ನ ಕೊಟ್ಟಿದ್ದೆ ನನ್ನ ಆದೇಶವನ್ನ ಕೂಡ ಉಲ್ಲಂಘನೆ ಮಾಡಲಾಗಿದೆ ಸದ್ಯ ಕರ್ನಾಟಕದಲ್ಲಿ ಸಾಂವಿಧಾನಿಕವಾಗಿ ವ್ಯವಸ್ಥೆಯನ್ನ ಜಾರಿ ಮಾಡತಕ್ಕಂತ ಅವಶ್ಯಕತೆ ಇದೆ ಅಂತ ಹೇಳಿ ತುರ್ತು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ರಿಡಸ್ಗಳಿಗೆ ಪ್ರತಿನಿಧಿ ಆನಂದ ಬೈದನ ಮನೆ ಸಂಪರ್ಕತದರೆ ಆನಂದ ಕೇಂದ್ರದ ಗೃಹ ಇಲಾಖೆಗೆ ರಾಜ್ಯಪಾಲರು ಒಂದು ಪಡದ ರಹಸ್ಯ ವರದಿಯನ್ನು ಸಲ್ಲಿಸಿರ್ತಾರೆ ಈ ವರದಿಯಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಆದರೆ ಏನಿರಬಹುದು ಅಂತ ಮಾತನಾಡಬಹುದಾಗುತ್ತೆ ಯಾಕಂತ ಹೇಳಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟಿನ ಸ್ಥಿತಿಗೆ ಬಹಳ ಹತ್ತಿರವಾಗಿರತಕ್ಕಂತ ಸನ್ನಿವೇಶ ಇದು ಆ ದೃಷ್ಟಿಯಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲ ಇದೆ ಆನಂದ ಪ್ರವಕ ನಿಜವಾಗಲೂ ಕೂಡ ಕರ್ನಾಟಕ ವಿಧಾನಸಭೆಯ ಕಲಾಪದ ನಡೆಯುತ್ತಿರುವಂತ ವಿಶ್ವಾಸಮತ ಯಾಚನೆಯ ಏನು ಪ್ರಕ್ರಿಯೆ ಇದೆ ಈ ಪ್ರಕ್ರಿಯೆಗಳು ಒಂದು ರೀತಿಯಲ್ಲಿ ಸ್ಪಷ್ಟವಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಹಾಗಾಗಿ ನಿನ್ನೆಯಿಂದ ನಡೆಯುತ್ತಿರುವಂತ ವಿಶ್ವಾಸಮತ ಪ್ರಕ್ರಿಯೆಯಲ್ಲಿ ನಡೆಯುತ್ತಿರುವಂತ ಒಟ್ಟಾರೆ ವಿದ್ಯಮಾನ ಸಂಬಂಧಪಟ್ಟಾಗೆ ವಿಧಾನಸಭೆಯ ಕಲಾಪದಲ್ಲಿ ಭಾಗವಹಿಸಿರತಕ್ಕಂತ ರಾಜಭವನದ ಪ್ರತಿನಿಧಿಗಳು ಸೂಕ್ತವಾಗಿರುವಂತ ಮಾಹಿತಿಯನ್ನ ರಾಜ್ಯಪಾಲರು ನೀಡಿದ್ರು ರಾಜ್ಯಪಾಲರಿಗೆ ಕೊಟ್ಟಂತ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ರಾಜ್ಯಪಾಲ ವಜುಭಾಯಿ ವಾಲಾ ಸೂಕ್ತವಾಗಿರುವಂತ ವರದಿಯನ್ನ ರವಾನೆ ಮಾಡಿದ್ದಾರೆ ಅಂದ್ರೆ ಸಾಂವಿಧಾನಿಕವಾಗಿರತಕ್ಕಂತ ಬಿಕ್ಕಟ್ಟುಗಳು ಸೃಷ್ಟಿಯಾಗ್ತಾ ಇದೆ ಅನ್ನೋದಕ್ಕೆ ಪ್ರಾಥಮಿಕವಾಗಿರುವಂತ ವರದಿಯನ್ನ ಅವರು ಸಲ್ಲಿಕೆ ಮಾಡಿದ್ದಾರೆ ರಾಜ್ಯಪಾಲರು ಕೊಟ್ಟಿರತಕ್ಕ ನಿನ್ನ ಸಂಜೆ ಕೊಟ್ಟಿರತಕ್ಕಂತ ಸೂಚನೆ ಅಂತಂದ್ರೆ ವಿಶ್ವಾಸಮತ ಯಾಚನೆಯನ್ನ ಇವತ್ತು ಮಧ್ಯಾಹ್ನ 1:30 ಕ್ಕೆ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ರು ಆ ಸೂಚನೆಯನ್ನ ಕರ್ನಾಟಕ ವಿಧಾನಸಭೆ ಕಲಾಪದಲ್ಲಿ ಅದನ್ನ ಮಾನ್ಯ ಮಾಡಲಾಗಿಲ್ಲ ಹಾಗಾಗಿ ಸಂವಿಧಾನಬದ್ಧವಾಗಿ ಉನ್ನತ ಹುದ್ದೆಯಲ್ಲಿ ಇರತಕ್ಕಂತ ಈ ರಾಜ್ಯದ ಮುಖ್ಯಸ್ಥರಾಗಿರುವಂತ ರಾಜ್ಯಪಾಲರು ಕೊಟ್ಟಂತ ಆದೇಶವನ್ನ ಪಾಲನೆ ಮಾಡದಿರುವಂತ ಹಿನ್ನೆಲೆಯಲ್ಲಿ ಮುಂದೆ ಎದುರಾಗಬಹುದಾದಂತ ಎಲ್ಲಾ ರೀತಿಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಸಾಧ್ಯಾಸಾಧ್ಯತೆಗಳ ಹಿನ್ನೆಲೆಯಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಮತ್ತು ಅಸಮರ್ಪಕವಾಗಿರುವಂತ ವರದಿಯನ್ನ ಕೇಂದ್ರ ಗೃಹ ಸಚಿವಾಲಯ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ವಿಶ್ವಾಸಮತ ಯಾಚನೆ ಅಂತ ಪ್ರಕ್ರಿಯೆಗಳು ಆರಂಭಗೊಂಡಾಗ ಕಾನೂನು ಸುವ್ಯವಸ್ಥೆಗಳು ಹದಗೆಟ್ಟಾಗ ಮತ್ತು ರಾಜ್ಯದಲ್ಲಿ ಇರತಕ್ಕಂತ ಕ್ಷೋಭೆ ಉಂಟಾದ ಯಾವುದೇ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡತಕ್ಕಂತ ಸಾಮಾನ್ಯ ಈಗ ವಿಶ್ವಾಸಮತ ಯಾಚನೆ ಅಂತ ಸಂದರ್ಭ ಎದುರಾಗಿರುವಂತ ಹಿನ್ನೆಲೆಯಲ್ಲಿ ಅವರೇ ಪ್ರಮಾಣವಚನ ಬೋಧನೆ ಮಾಡಿ ರಚನೆ ಮಾಡಿದಂತ ಅವರೇ ವಿಶ್ವಾಸ ಇಟ್ಟು ಸರ್ಕಾರ ಸ್ಥಾಪನೆ ಮಾಡಿದಂತ ರಾಜ್ಯದ ಮೈತ್ರಿ ಸರ್ಕಾರ ವಿಶ್ವಾಸ ಕಳೆದುಕೊಳ್ಳುತ್ತಿರುವಂತ ಈ ಸಂದರ್ಭದಲ್ಲಿ ಸರ್ಕಾರ ವಿಶ್ವಾಸಮತ ಯಾಚನೆ ಮಾಡುವಂತ ಪ್ರಕ್ರಿಯೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇರುವಂತ ಕಾರಣಕ್ಕಾಗಿ ಅದು ಜಾರಿಯಾಗದೇ ಇರುವಂತ ಕಾರಣಕ್ಕಾಗಿ ಅವರು ವರದಿಯಲ್ಲಿ ಬಹಳ ಪ್ರಮುಖ ಇವೆಲ್ಲವನ್ನೂ ಕೂಡ ಪ್ರಸ್ತಾಪಿಸಿ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯದ ಸಂವಿಧಾನಿಕ ವ್ಯವಸ್ಥೆಯೊಳಗೆ ಮುಖ್ಯಸ್ಥರಾಗಿರ್ತಕ್ಕಂತ ರಾಜ್ಯಪಾಲರು ಕೊಡುವಂತ ವರದಿ ಬಹಳ ಪ್ರಮುಖವಾಗಿದೆ ಯಾಕಂದ್ರೆ ಈ ಯಾವುದೇ ರೀತಿಯ ವರದಿ ಯಾವುದೇ ರೀತಿಯ ಸೂಚನೆ ನಿರ್ದೇಶನಗಳನ್ನು ಮಾನ್ಯ ಮಾಡದೇ ಇರತಕ್ಕಂತ ಕಾರಣಕ್ಕಾಗಿ ಸರ್ಕಾರವನ್ನ ಅಮಾನತಲ್ಲಿ ಇಡತಕ್ಕಂತ ಅಧಿಕಾರವೂ ಕೂಡ ರಾಜ್ಯಪಾಲರಿಗಿದೆ ಆದ್ರೆ ಆ ಅವಕಾಶವನ್ನ ಬಳಸಿಕೊಳ್ಳಬೇಕೆ ಅನ್ನೋದಕ್ಕಿಂತ ಮುಂಚಿತವಾಗಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅವರು ವರದಿಯನ್ನು ಕೊಡಬೇಕಾಗುತ್ತೆ ರಾಜ್ಯದಲ್ಲಿ ನಡೆದಿರತಕ್ಕಂತ ವಿದ್ಯಮಾನ ಕಲಾಪದಲ್ಲಿ ನಡೆದಿರತಕ್ಕಂತ ಎಲ್ಲವನ್ನೂ ಕೂಡ ವರದಿ ಕೊಡಬೇಕಾಗುತ್ತೆ ಇನ್ನೊಂದು ಒಂದೊಮ್ಮೆ ಸದನವನ್ನ ಅಮಾನತಲ್ಲಿ ಇಡುವಂತ ನಿರ್ಧಾರವನ್ನ ಕೈಗೊಂಡಿದ್ದೆ ಆದ್ರೆ ರಾಜಕೀಯವಾಗಿ ಕೂಡ ಮೈತ್ರಿ ಸರ್ಕಾರಕ್ಕೆ ಅದು ಪಾಸಿಟಿವ್ ಆಗುತ್ತೆ ಯಾಕಂತಂದ್ರೆ ಸರ್ಕಾರ ಮೈತ್ರಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿ ಪ್ರಸ್ತಾಪವನ್ನು ಮಂಡನೆ ಮಾಡಿ ಆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಾಗಿರುವ ಸಂದರ್ಭದಲ್ಲಿ ರಾಜ್ಯಪಾಲರು ಸರ್ಕಾರವನ್ನ ದುರುದ್ದೇಶಪೂರ್ವಕವಾಗಿ ಅಮಾನತಲ್ಲಿಡತಕ್ಕಂತ ಮೈತ್ರಿ ಸರ್ಕಾರವನ್ನ ಅಸ್ತಿತ್ವ ಕಳೆದುಕೊಳ್ಳುವ ಹಾಗೆ ಮಾಡುವಂತ ನಿರ್ದೇಶ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಜನರ ಬಳಿಗೆ ಹೋಗುವಂತ ಅವಕಾಶಗಳು ಕೂಡ ದೋಸ್ತಿ ಸರ್ಕಾರಕ್ಕೆ ಸೃಷ್ಟಿಯಾಗುತ್ತೆ ಆ ಕಾರಣಕ್ಕಾಗಿಯೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚಿತವಾಗಿ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ಲಭ್ಯವಾಗಿರತಕ್ಕಂತ ತಮ್ಮ ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ಚಲಾಯಿಸಕ್ಕೆ ಪೂರಕವಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕೇಂದ್ರ ಸರ್ಕಾರ ಕಳಿಸಬೇಕಾಗುತ್ತೆ ಗೃಹ ಸಚಿವಾಲಯಕ್ಕೆ ಸಲ್ಲಿಕೆ ಮಾಡಬೇಕಾಗುತ್ತೆ ಹಾಗಾಗಿ ಗೃಹ ಸಚಿವಾಲಯ ತಮಗೆ ಬಂದಿರತಕ್ಕಂಥ ವರದಿ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸಂಪುಟ ತೆಗೆದುಕೊಳ್ಳಬಹುದಾದಂತ ಎಲ್ಲಾ ರೀತಿಯ ತೀರ್ಮಾನಗಳನ್ನು ಕೂಡ ಜಾರಿ ಮಾಡುವಂತ ಅಧಿಕಾರ ರಾಜ್ಯಪಾಲರಿಗಿದೆ ಹಾಗಾಗಿ ರಾಜ್ಯಪಾಲರು ಕೊಟ್ಟಿರತಕ್ಕಂಥ ಎಲ್ಲ ಏನು ವರದಿ ಇದೆ ಆ ವರದಿ ನಿಜವಾಗಲೂ ಕೂಡ ಕರ್ನಾಟಕ ರಾಜಕಾರಣದ ಈಗಿನ ಸನ್ನಿವೇಶಕ್ಕೆ ಅತ್ಯಂತ ಕುತೂಹಲವಾಗಿರತಕ್ಕಂಥದ್ದು ಇದುವರೆಗೆ ನಡೆದಿರತಕ್ಕಂಥ ಎಲ್ಲ ವಿದ್ಯಮಾನವನ್ನು ಕೂಡ ಅವರು ಈಗಾಗಲೇ ಆ ವರದಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಾತ್ರ ಸಿಗ್ತಾ ಇದೆ ಅಂದ್ರೆ ಈಗ ಇಡಿ ವಿಚಾರದಲ್ಲಿ ಮೈತ್ರಿ ಪಕ್ಷಗಳಿಗೆ ರಾಜ್ಯಪಾಲರ ಮಧ್ಯಪ್ರವೇಶವನ್ನೇ ಕಾಯ್ತಾ ಇರಬಹುದು ನಮಗೆ ಗೊತ್ತಿಲ್ಲ ಅದು ಒಂದು ವೇಳೆ ಕಾಯ್ತಾ ಇದ್ರೆ ಮೈತ್ರಿ ಪಕ್ಷಗಳು ಬಯಸಿದ್ದು ಅದೇ ರಾಜ್ಯಪಾಲರು ಮಾಡಿದ್ದು ಅದೇ ಆ ರೀತಿ ಆಗಬಹುದಾ ರಾಜಕೀಯವಾಗಿ ಅಂತ ಆನಂದ್ ಎಸ್ ಡೆಫಿನೆಟ್ಲಿ ಯಾಕಂತಂದ್ರೆ ಈಗ ದೋಸ್ತ ಸರ್ಕಾರದ ಅಂದ್ರೆ
संविधानबद्धवा मुख्यस्थर राज्यपाल याद वो पर्टिक्युलर राजकीय पक्ष बेहतर विश्वास इतो आ राजकीय पक्ष शासक पक्ष नायक कुमारस्वामी मेले विश्वास इतु दोसी सरकार रचने की अनुमति को दोसी सरकार रचने कूड़ा आगे हंतरे रचने प्रमाण स्वीकार बोधने स्थापने राज्य मैत्री सरकार अल्पमसंदर्भली अविश्वास गोत्वली अंदर अविश्वास विश्वास मत याचने प्रक्रिय नड़ती सदर्भ में आगता डेवलपमेंट अबर्व माता अद राज्यपाल राजभवन अधिकारी कल्स विशेषाधिकारी रमेश नेतृत्व में बंद अधिकारी प्रतिदिन कलाप बुरा वरदी को वरदी हिन्दली राज्यपाल तीर्मान तेज सदन अमानत तीर्मान सरकार अमानत तीर्मान तेक मैत्री सरकार के पॉजिटिव आगते जनर बड़े होली अस्त्रवे हरतु राजकीय अंदर नम सरकार राज्यपाल बेकंतले इंटरफियर आगे सदन नड़ी नम अमानतार अवंत विचार इको देशव्याप्ति होराटली मैत्री पक्ष के सहजवा अस्त्र अस्त्रोस्कर मैत्री नायक रीतिया प्लान अव चर्चे कूड़ा नड़ीता है इन बहुत प्रमुख राज्यपाल अधिकार बू कृत चर्चे सदर्भली सदन नड़ी राज्यपाल मध्यप्रवेश क्लारीफिकेशन बेगत आ कारण देश मटल गंभीर चर्चे अंतु सुप्रीम कोर्ट को तीर्पन हिन्दे विप बे क्लारीफिकेशन सदर्भली सो अदे रीतिया अदर बहुत क्लारीफिकेशन केलव संस्थे मुंह सदर्भली राज्यपाल कूड़ा सदन कार्यव्याप्त मध्यप्रवेश